हाय हेलो एल्लरिगू स्वागत ನನ್ನ ಚಾನೆಲ್ ಗೆ ನಾನು ಈ ದಿನ ಸಬ್ಬಕ್ಕೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ನಮ್ಮ ಕಡೆ ಬಾಣಂತಿಯರಿಗೆ ಹೆಚ್ಚಾಗಿ ಸಬ್ಬಕ್ಕೆ ಸೊಪ್ಪನ್ನು ಕೊಡ್ತಾರೆ ಸಬ್ಬಕ್ಕೆ ಸೊಪ್ಪು ಉಪಯೋಗಿಸೋದ್ರಿಂದ ಹಾಲು ಉತ್ಪತ್ತಿ ಅಂದರೆ ಬಾಣಂತಿಯರಿಗೆ ಹಾಲು ಉತ್ಪತ್ತಿ ಚೆನ್ನಾಗಾಗುತ್ತೆ ಸಬ್ಬಕ್ಕೆ ಸೊಪ್ಪಿನ ಪಲ್ಯ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಇಲ್ಲಿ ಸಬ್ಬಕ್ಕೆ ಸೊಪ್ಪು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಸಣ್ಣ ಉಪ್ಪು ಎಣ್ಣೆ ಜೀರಿಗೆ ಈರುಳ್ಳಿ ಕರಿಬೇವು ಅರಿಶಿನ ಹಾಗೂ ಒಣಮೆಣಸಿನಕಾಯಿ ಮಾಡುವ ವಿಧಾನವನ್ನು ನೋಡುವ ಮೊದಲಿಗೆ ಪ್ಯಾನ್ ನ ಬಿಸಿಗಿಟ್ಕೊಳ್ಳೋಣ ಪ್ಯಾನ್ ಬಿಸಿಯಾಗಿದೆ ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಜೀರಿಗೆ ಕರಿಬೇವು ಒಣಮೆಣಸಿನಕಾಯಿ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಹುರಿಯೋಣ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಹಾಕಿದೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಈಗ ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಜೊತೆನೇ ಫ್ರೈ ಆಗುತ್ತೆ ನೀರಿನ ಅವಶ್ಯಕತೆ ಇಲ್ಲ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೀವು ಈರುಳ್ಳಿ ಕಮ್ಮಿ ಬೇಕಾದರೆ ಈರುಳ್ಳಿ ಕಮ್ಮಿ ಉಪಯೋಗಿಸ್ಕೊಳ್ಳಿ ನೋಡಿದ್ರೆ ಎಷ್ಟು ಈಸಿಯಾಗಿ ಸಬ್ಬಕ್ಕಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಹ್ಯಾವ್ ಎ ನೈಸ್ ಡೇ